ಲೋಫರ್ಗಳ ಪಾರ್ಕಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೀರಾ? ನಿಮಗೆ ನಕ್ಕ ತಂಗಿರಿಲ್ವಾ? ಯಾರಿಗೆ ಹೇಳ್ತಲೇ ನಮ್ಮನ್ನೇ ಲೋಫರ್ಸ್ ಅಂತ್ಯಾ? ನಾವ್ಯಾರು ಗೊತ್ತಾ ಈ ಏರಿಯಾದಲ್ಲಿ? ಎಷ್ಟು ಸಲ ನಾವು ಕಾಲ್ ಮಾಡೋದು? ಕಾಲ್ ಪಿಕ್ ಮಾಡೋಕ್ಕಾಗಲ್ವಾ? ಇವತ್ತು 10 ಗಂಟೆಗೆ ಮೂವಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ, ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ, ಇಲ್ಲೇ ಕೂತಿದ್ಯಾ? ಲೋ ದರ್ಶನ್, ನಿನ್ನೆ ಕಣೋ. ಕೇಳ ಅನನ್ಯ, ಯಾವಾಗ ಬಂದೆ? ಲೋ ನಾನು ಬಂದೆ ಎಷ್ಟೊತ್ತಾಯ್ತು, ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ಎಲ್ಲೋ ಇದೆಯಾ? ಹಾಗೇನಿಲ್ಲ ಅನನ್ಯ, ಹಾಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಅಂಥದ್ದೇನು ಯೋಚನೆ ಮಾಡ್ತಿದ್ದೆ? ಏನಾಗಿದೆ, ಯಾರ ಬಗ್ಗೆ? ಹಾಂ, ಮೂಡ್ ಆಫ್ ಅಲ್ಲ, ನಿನ್ನೆ ಒಂದು ಹುಡುಗಿನ ನೋಡಿದೆ, ಆ ಕಣ್ಗಳು ನೋಡಿದಾಗಿಂದ ನಿದ್ದೆನೇ ಬರ್ತಾ ಇಲ್ಲ ಕಣೆ. ಲೋ ಕಳ್ಳ ಲವ್ವಾ? ಏನಿಲ್ಲ ಕಣೆ, ಬಿಡು ಬಿಡು ಅನನ್ಯ. ಏನು ದೇವ್ರೆ, ನಾನು ನೋಡಿದ್ರೆ ಇವಳ ಹಿಂದೆ ಸುತ್ತಾಡ್ತಾ ಇದ್ದೀನಿ, ಇವಳು ನೋಡಿದ್ರೆ ಹೂವು ಗಿಡ ಮರ ಜನರ ಹಿಂದೆ ಸುತ್ತಾಡ್ತಾ ಇದ್ದಾಳೆ. ನನ್ನ ಲವ್ವಲ್ಲಿ ಒಂದು ಪ್ರೋಗ್ರೆಸ್ಸೇ ಇಲ್ವಲ್ಲ. ಥ್ಯಾಂಕ್ ಯು ದೇವ್ರೆ. ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಹೇಳ್ಬೇಕು ಅನ್ಕೊಂಡೆ, ಇವತ್ತು ಯಾಕೋ ಮನಸ್ಸಲ್ಲಿರೋದನ್ನ ಮುಚ್ಚಿಡಕ್ಕೆ ಆಗ್ತಾ ಇಲ್ಲ ಅನ್ಕಂಡ್ರಿ, ಅದಕ್ಕೆ ಪ್ರಪೋಸ್ ಮಾಡಿಬಿಟ್ಟೆ. ನೋಡಿ, ನಿಮ್ಮ ಮೇಲೆ ನನ್ನ ಸಿಕ್ಕಾಪಟ್ಟೆ ಲವ್ ಆಗಿದೆ. ಈ ಜನ್ಮದಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ನನ್ನ ಮೇಲೆ ಲವ್ ಆಗ ತನಕ ಕಾಯ್ತೀನಿ, ಅದು ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ. ನಿಮ್ಮ ತಂದೆ ತಾಯಿ ಎಲ್ಲರೂ ಒಪ್ಪಿಸೋ ಜವಾಬ್ದಾರಿ ನಮ್ಮದು. ನಿಮಗೆ ಯಾವಾಗ ನಾನು ಇಷ್ಟ ಆಗ್ತೀನೋ ಅವತ್ತೇ ನಿಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡ್ತೀನಿ. ನೋ ಪ್ರಾಬ್ಲಮ್, ಆರಾಮಾಗಿ ಯೋಚನೆ ಮಾಡಿ, ಸದ್ಯಕ್ಕೆ ಈ ಅಪ್ಲಿಕೇಶನ್ ತಗೊಳ್ಳಿ, ನಾಳೆ ಇದೇ ಟೈಮ್ ಬಂದುಬಿಡಿ. ಏನು ಹೇಳಿದ್ರು, ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಪ್ರತಿ ಹುಡುಗಿರಲ್ಲೂ ಅತಿ ದೊಡ್ಡ ಕನಸು ಅವ್ರ ಜೀವನದಲ್ಲಿ ಅದನ್ನು ಹೇಳ್ತಾನೆ ಇರಬೇಕು ಅನ್ನೋದು. ಓಕೆನಾ?
ಈಗ ನೀನು ಹೇಳು, ನಮ್ಮ ಮದುವೆ ಹೆಂಗಿರಬೇಕು, ಹೆಂಗಾಗಬೇಕು ಅಂದ್ಕೊಂಡಿದ್ಯಾ? ಬೇಡ ಸ್ಮೃತಿ, ನಾವೆಲ್ಲರೂ ಥರ ಒಂದೇ ರೀತಿ ಮದುವೆ ಮಾಡ್ಕೊಳ್ಳೋದು ಬೇಡ. ನಮ್ಮ ಮದುವೆನ ನಾವು ಡಿಫ್ರೆಂಟಾಗಿ ಮಾಡೋಣ. ಫಸ್ಟ್ ಹನಿಮೂನ್ ಹೋಗೋಣ, ಆಮೇಲೆ ಒಂದು ಸ್ವೀಟ್ ನ್ಯೂಸ್ ಬರುತ್ತೆ, ಆಮೇಲೆ ನಾಮಕರಣ, ಆಮೇಲೆ ಒಂದು ಚಿಕ್ಕ ಪಾಪು, ಆಮೇಲೆ ಫಸ್ಟ್ ಇಯರ್ ಬರ್ಡೇ, ಅದಾದ್ಮೇಲೆ ಮದುವೆ, ಆಮೇಲೆ ರಿಸೆಪ್ಷನ್. ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಪ್ಪ ಅಮ್ಮನ ಮದುವೆ ನೋಡಿರೋಲ್ಲ ಅನ್ನೋ ಕೊರಗು ನಮ್ಮ ಮಕ್ಕಳು ಕೊಡೋದು ಬೇಡ ಅಲ್ವಾ? ನಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ನಮ್ಮ ಮದುವೆ ಬಗ್ಗೆ ಆಗಲಿ ಅಷ್ಟು ಅಗ್ರವಾಗಿ ಮಾತಾಡಬೇಡ. ನಾನು ಹೇಳೋದು ನಿನಗೆ ಹುಚ್ಚ ಕನಸಾಗಿ ಅನ್ನಿಸ್ಬೋದು. ನಮ್ಮ ಮದುವೆ ದಿನ ನವಿಲುಗಳು ಸ್ವಾಗತ ಮಾಡಬೇಕು, ಕಾಮನ ಬಿಲ್ ಮೇಲೆ ನಡ್ಕೊಂಡು ಬರಬೇಕು, ದೀಪಗಳ ಸಾಲಿನಲ್ಲಿ ನಾನು ಬಲಗಾಲಿಟ್ಟು ಒಳಗಡೆ ಬರ್ತೀನಿ. ಸ್ಮೃತಿ, ಅವತ್ತು ನಿಮ್ಮನ್ನು ಬರಕ್ಕೆ ಇಲ್ಲದೆ ನೀವು ಬಂದೇ ಇಲ್ಲ, ತುಂಬ ವೇಟ್ ಮಾಡ್ತಾ ಇದ್ದೆ. ಅದು ಅದು ಸಾರಿ, ಅವತ್ತು ನೀವು ಹೇಳಿದ ನಂಗೆ ಅರ್ಥ ಆಗಲಿಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನು ಅದು? ಅದು ಆ್ಯಕ್ಚುಲಿ ಏನಂದರೆ, ನನಗೆ ಕಿವಿ ಕೇಳಿಸಲ್ಲ. ಸುಮ್ಮನೆ ತಮಾಷೆ ಮಾಡಬೇಡ್ರಿ. ನಿಮಗೆ ನಾನು ಇಷ್ಟ ಅಲ್ಲ ಅಂದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ಹೇಳಬೇಡಿ. ಈ ಥರ ಸುಳ್ಳು ಹೇಳಬೇಡಿ ಪ್ಲೀಸ್. ಮತ್ತೆ ಈ ಥರ ಮಾತಾಡಿ ನನ್ನ ಮನಸ್ಸು ನೋಡಿಸ್ಬೇಡಿ ಪ್ಲೀಸ್. ಆ್ಯಕ್ಚುಲಿ ನಂಗೆ ನಿಜವಾಗ್ಲೂ ಕಿವಿ ಕೇಳಿಸಲ್ಲ. ಯಾರಾದರೂ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋವಾಗ ಅವ್ರ ಲಿಪ್ ಮೂಮೆಂಟ್ ನೋಡಿ ಅಬ್ಸರ್ವ್ ಮಾಡಿ ನಾನು ಅರ್ಥ ಮಾಡ್ಕೋತೀನಿ. ಹೌದಾ? ಆ್ಯಕ್ಚುಲಿ ಅದು ಏನಾಯಿತು ಅಂದರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಂದೆ ತಾಯಿ ಜೊತೆ ನಾನು ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಆ ದಿನಾನೇ ನಾನು ಕೇಳಿದ ಕಡೆ ಶಬ್ದ, ಅದಾದಮೇಲೆ ನನ್ನ ಜೀವನ ಪೂರ್ತಿ ನಿಶಬ್ದ. ಬಿಡ್ರು ಮಗನೇ, ಅವತ್ತು ಹುಡುಗಿ ಮುಂದೆ ಸೀನ್ ತೋರ್ಸ ಸೀನ. ಇವತ್ತಾಯ್ತಾ ನಿನಗೆ ಲೇ, ಬಾರ ಮಗ ಹಾಕ ಇವನಿಗೆ. ಏನು ಲೇ, ನಮ್ಮೆಲ್ಲ ಕೈ ಮಾಡ್ತೀಯ ನೀನು? ತಗೋ ನಿನ್ನ, ನಾವು ಯಾರು ಗೊತ್ತೇನ ನಿನಗೆ? ಇನ್ನೊಂದ್ಸಾರಿ ನಮ್ಮ ತಟ್ಟೆಗೆ ಬಂದೆ ಅಂದರೆ ಮಗನೇ ಉಸಿರೇ ಇರಬಾರ್ದು. ಮಗನೇ ನಿನಗೆ ಮಾತು ಬರ್ದಂಗೆ ಮಾಡ್ತೀನಿ. ತಗೋ ನಿನ್ನ ಸಾಯ ಸಾಯಿ, ನನ್ನ ಮಗನೇ ಸಾಯಿ ಸಾಯಿ ಸಾಯಿ. ಅದಕ್ಕೆ ದರ್ಶನ್ ಹೇಳೋದು, ಒಬ್ರಿಗಿರೋ ಕೊರತೆ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು. ಮತ್ತೊಬ್ಬರ ನೋವು ಅದು ನಮಗಾದಾಗಲೇ ನಮ್ಗೆ ಅರ್ಥ ಆಗೋದು. ಹೋಗು, ಇವಾಗಲಾದರೂ ಹೋಗಿ ಅವಳ ಹತ್ರ ಸಾರಿ ಕೇಳು.